ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಬೃಹತ್ ಶಕ್ತಿ ಪ್ರದರ್ಶನ ನಡೆದಿದೆ। ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಸುಧಾಕರ್। ಸುಧಾಕರ್ಗೆ ಡಿಸಿಎಂ ಅಶ್ವತ್ಥ ನಾರಾಯಣ್, ಸಿಟಿ ರವಿ ಕೂಡ ಜೊತೆಯಾಗಿದ್ದಾರೆ। ನವೆಂಬರ್ 16 ರಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದರು ಸುಧಾಕರ್ ಅವರು। ಇವತ್ತು ಬಿಜೆಪಿ ನಾಯಕರ ಜೊತೆ ಎರಡನೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ। ಸುಧಾಕರ್ ನಾಮಪತ್ರ ಸಲ್ಲಿಕೆಗೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿರೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ। ಒಂದು ರೀತಿಯಲ್ಲಿ ಇದು ಶಕ್ತಿ ಪ್ರದರ್ಶನ ಅಂದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ। ಬಿಕಾಸ್ ನವೆಂಬರ್ 16 ರಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸುಧಾಕರ್ ಸಲ್ಲಿಸಿದರು। ಇವತ್ತು ಬಿಜೆಪಿ ನಾಯಕರ ಜೊತೆಯಲ್ಲಿ ಪ್ರಮುಖವಾಗಿ ಡಿಸಿಎಂ ಅಶ್ವತ್ಥನಾರಾಯಣ್, ಅದೇ ರೀತಿಯಾಗಿ ಸಿಟಿ ರವಿ ಅವರು ಕೂಡ ಅಲ್ಲೇ ಇದ್ರು, ನೀವು ಗಮನಿಸ್ತಾ ಇದ್ದೀರಾ। ಇವರ ನೇತೃತ್ವದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಸುಧಾಕರ್। ಬಿಜೆಪಿ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ। ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಯಾವ ರೀತಿಯಾಗಿ ಅಭಿಮಾನಿ ಸಾಗರ ನಡೆದಿತ್ತು ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ। ಅಷ್ಟೇ ಅಲ್ಲ, ಡಾಕ್ಟರ್ ಸುಧಾಕರ್ ಅವರಿಗೆ ಡಿಸಿಎಂ ಅಶ್ವತ್ಥನಾರಾಯಣ್, ಅದೇ ರೀತಿಯಾಗಿ ಸಿಟಿ ರವಿ ಅವರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸಾಥನ ಕೊಟ್ಟರು, ಜೊತೆಯಾದರು। ನವೆಂಬರ್ 16ನೇ ತಾರೀಕು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದರು। ಬಟ್ ಇವತ್ತು ಭರ್ಜರಿಯಾಗಿ ಅಂದರೆ ಅದ್ಧೂರಿಯಾಗಿ ಅಭಿಮಾನಿಗಳು, ಅದೇ ರೀತಿಯಾಗಿ ಬಿಜೆಪಿ ನಾಯಕರ ಜೊತೆಗೂಡಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು। ನಿಜಕ್ಕೂ ಇದನ್ನು ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ। ಬಿಕಾಸ್ ಯಾರಿಗೆಲ್ಲ ತಿರುಗೇಟನ್ನು ಕೊಡಬೇಕೋ ಆ ಎಲ್ಲರಿಗೂ ಕೂಡ ಈ ಶಕ್ತಿ ಪ್ರದರ್ಶನದ ಮೂಲಕ ಡಾಕ್ಟರ್ ಸುಧಾಕರ್ ತಿರುಗೇಟು ನೀಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಅಂತ ಅನಿಸುತ್ತೆ। ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ನೆರೆದಿದ್ರು ಅನ್ನೋದನ್ನು ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ। ಎರಡನೇ ಬಾರಿಗೆ ಅಂದರೆ ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನವೆಂಬರ್ 16ಕ್ಕೆ। ಅಂದರೆ ಮೊನ್ನೆ ಕೂಡ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದರು, ಬಟ್ ಇವತ್ತು ಅದ್ಧೂರಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಂತಹ ಅಭಿಮಾನಿಗಳ ಜೊತೆಗೆ ಬಿಜೆಪಿ ನಾಯಕರು ಕೂಡ ಕೈ ಜೋಡಿಸಿದರು।